ಮೈಸೂರಿಗೆ ಬಿವೈ ವಿಜಯೇಂದ್ರ ದಿಢೀರ್ ಭೇಟಿ ನೀಡಿದ್ದು ಅವರ ಭೇಟಿ ಕಾರ್ಯಕರ್ತರಲ್ಲಿ ಕುತೂಹಲವನ್ನು ಮೂಡಿಸಿದೆ. ವರ್ಣಾದಲ್ಲಿ ಸಿದ್ದು ವಿರುದ್ಧ ಬಿವೈ ವಿಜಯೇಂದ್ರ ಸ್ಪರ್ಧೆ ಮಾಡ್ತಾರೆ ಎಂಬ ಸುದ್ದಿ ಹರಿದಾಡ್ತಾ ಇದ್ದು, ಅವರ ಆಗಮನ ಹಿನ್ನೆಲೆ ಅವರ ಜೊತೆ ಮಾತುಕತೆ ನಡೆಸಲು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ರು. ಹತ್ತರಂದು ನಡೆಯಲಿರುವ ವಿಧಾನಸಭೆ ಚುನಾವಣೆಯಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರ ಕಣಕ್ಕಿಳಿಯುವ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸುಳಿವು ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ವಿರುದ್ಧ ವರುಣಾ ಕ್ಷೇತ್ರದಲ್ಲಿ ನಾವು ಕಠಿಣ ಹೋರಾಟ ನಡೆಸುತ್ತೇವೆ. ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ಸ್ಪರ್ಧಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಆದರೆ ಅಂತಿಮ ನಿರ್ಧಾರವನ್ನು ಯಡಿಯೂರಪ್ಪ ಮತ್ತು ಸಂಸದೀಯ ಮಂಡಳಿ ತೆಗೆದುಕೊಳ್ಳುತ್ತೆ ಎಂದರು. ಖಂಡಿತವಾಗಲೂ ನಾವು ಪ್ರಬಲವಾದಂಥ ಪೈಪೋಟಿಯನ್ನು ಕೊಡ್ತೀವಿ. ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಂತ ಯಡಿಯೂರಪ್ಪನವರು ಹೇಳಿದಂಗೆ ಅಲ್ಲಿ ಪ್ರಬಲ ಫೈಟನ್ನು ಕೊಡ್ತೀವಿ ಮತ್ತು ಅವರ ಅನಿಸಿಕೆಯಂತೆ ವಿಜೇಂದ್ರ ಅವರು ನಿಲ್ಲಬೇಕನ್ನುವಂಥದ್ದು ಅಲ್ಲಿಯ ಜನರ ಬೇಡಿಕೆ. ಇದರ ಅಂತಿಮ ತೀರ್ಮಾನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮತ್ತು ನಮ್ಮ ಪಾರ್ಲಿಮೆಂಟ್ರಿಗೆ ಹೋಗಿ ತೀರ್ಮಾನವನ್ನು ಇವತ್ತು ಹೋಗಿದರೆ ವಿಜಯೇಂದ್ರ ಅವರು ಯಡಿಯೂರಪ್ಪ ಅವರು ಕ್ಷೇತ್ರದ ಕಡೆಗೆ ಅದೇ ಈಗ ಈ ಆ ಕ್ಷೇತ್ರದ ಬಗ್ಗೆ ಯಡಿಯೂರಪ್ಪನವರು ಎಲ್ಲ ಸಮೀಕ್ಷೆ ಮಾಡಿ ಪಾರ್ಲಿಮೆಂಟ್ ಬೋರ್ಡ್ನಲ್ಲಿ ಅವರೇ ಸದಸ್ಯರಿದ್ದಾರೆ. ಅಲ್ಲಿ ಪಾರ್ಲಿಮೆಂಟ್ ಬೋರ್ಡಲ್ಲಿ ಅಂತಿಮ ತೀರ್ಮಾನ ವರ್ಣದಲ್ಲಿ ಖಂಡಿತವಾಗಲೂ ನಾವು ಪ್ರಬಲವಾದಂಥ ಪೈಪೋಟಿಯನ್ನು ಕೊಡ್ತೀವಿ. ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಂತ ಯಡಿಯೂರಪ್ಪನವರು ಹೇಳಿದಂಗೆ ಯಾವ ಕಾರಣಕ್ಕೂ ವಿಜಯೇಂದ್ರ ವರುಣಕ್ಕೆ ಹೋಗೋ ಪ್ರಶ್ನೆ ಇಲ್ಲ ಅಂದರು ಮಾಜಿ ಸಿಎಂ ಯಡಿಯೂರಪ್ಪ. ವಿಜಯೇಂದ್ರ ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಹಳ ಹಿಂದೆಯೇ ಹೇಳಿದ್ದೀನಿ ವರುಣಾ ಕ್ಷೇತ್ರದಲ್ಲಿ ನಿಲ್ಲುವಂತೆ ಒತ್ತಡ ಕೂಡ ಇತ್ತು. ಶಿಕಾರಿಪುರದಿಂದ ವಿಜಯೇಂದ್ರ ಸ್ಪರ್ಧೆ ಮಾಡ್ತಾರೆ, ಯಾವ ಕಾರಣಕ್ಕೂ ವಿಜಯೇಂದ್ರ ವರುಣಾಕ್ಕೆ ಹೋಗೋ ಪ್ರಶ್ನೆ ಇಲ್ಲ, ನನ್ನ ಕ್ಷೇತ್ರ ಶಿಕಾರಿಪುರದಲ್ಲೇ ಸ್ಪರ್ಧೆ ಮಾಡ್ತಾರೆ, ಒತ್ತಡ ಇದ್ದರೂ ನಾನು ಹೇಳಿದ್ದೇನೆ ಅವರಿಗೆ ಶಿಕಾರಿಪುರದಿಂದಲೇ ಸ್ಪರ್ಧೆ ಮಾಡಿ ಅಂತ. ಇನ್ನು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಹೈಕಮಾಂಡ್ಗೂ ಕೂಡ ತಿಳಿಸಿದ್ದೇನೆ, ವಿಜಯೇಂದ್ರಗೂ ಕೂಡ ತಿಳಿಸುತ್ತೇನೆ ಅಂತ ಹೇಳಿದರು. ಈ ಮೂಲಕ ವಿಜಯೇಂದ್ರ ಅವರು ಶಿಕಾರಿಪುರದಿಂದಲೇ ಸ್ಪರ್ಧೆ ಮಾಡ್ತಾರೆ ಎಂದು ಖಚಿತಪಡಿಸಿದರು. ಮೈಸೂರಿಗೆ ಒಂದು ಬೇರೆ ಸ್ವಂತ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಈಗಾಗಲೇ ಭಾಳ ಒತ್ತಡ ಇದೆ ವರುಣದಲ್ಲಿ ವಿಜಯೇಂದ್ರ ನಿಲ್ಲಬೇಕು ಅಂತ. ಆದರೆ ನಾನು ಭಾಳ ಹಿಂದೆನೇ ಹೇಳಿದ್ದೇನೆ, ವರುಣದಲ್ಲಿ ಒತ್ತಡ ಇದ್ದರೂ ಸಹ ಅವನು ಶಿಕಾರಿಪುರದಲ್ಲೇ ನಿಲ್ಲಬೇಕು ಅಂತ. ಹೀಗಾಗಿ ಯಾವ ಕಾರಣಕ್ಕೂ ವಿಜಯೇಂದ್ರ ವರುಣದಲ್ಲೂ ನಿಲ್ಲುವ ಪ್ರಶ್ನೆ ಇಲ್ಲ, ಅವರು ಶಿಕಾರಿಪುರದಲ್ಲೇ ಸ್ಪರ್ಧೆ ಮಾಡ್ತಾರೆ ನನ್ನ ಕ್ಷೇತ್ರದಲ್ಲಿ. ಸೊ ವರುಣಕ್ಕೆ ಹೋಗೋ ಪ್ರಶ್ನೆ ಇಲ್ಲ, ಒತ್ತಡ ಇದ್ದರೂ ಸಹ ನಾನು ಹೇಳಿದ್ದೇನೆ ಅವನಿಗೆ ನೀ ಶಿಕಾರಿಪುರದಲ್ಲೇ ನಿಲ್ಲಪ್ಪ ಅಂತ ಹೇಳಿಬಿಟ್ಟು. ವಿಜೇಂದ್ರ ಈಗ ತರ ಮಾತಾಡಿದಾರೆ ಸರ್, ಅಂದರೆ ಶಕ್ತಿ ಇದೆ, ನಮ್ಮದೇ ಆದಂಥ ಶಕ್ತಿ ಇದೆ, ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದಂಗೆ ನಾನು ನಡ್ಕೋತೀನಿ ಅಂತ ಮಾತಾಡಿದೆ. ಸರಿ ಇದೆ ಅವ್ರು ಹೇಳಿದ್ದು, ನಾನೀಗ ಹೇಳ್ತಾ ಇದ್ದೀನಿ ಅವರು ಶಿಕಾರಿಪುರದಲ್ಲೇ ನಿಲ್ಲಬೇಕು ಅಂತ ಹೈಕಮಾಂಡ್ಗೂ ತಿಳಿಸ್ತೇನೆ, ವಿಜೇಂದ್ರನಿಗೂ ತಿಳಿಸ್ತೇನೆ. ಮೈಸೂರು ಎಸ್ ವಿಜಯೇಂದ್ರ ಅವರು ಇವತ್ತು ದಿಢೀರಂತ ಮೈಸೂರಿಗೆ ಭೇಟಿಯನ್ನ ಕೊಡ್ತಾರೆ. ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಅವರು ಕೆಲ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಗ ಸ್ಥಳೀಯ ಕಾರ್ಯಕರ್ತರು, ಕೇವಲ ಮೈಸೂರಿನಲ್ಲಿರೋರು ಮಾತ್ರ ಅಲ್ಲ, ಚಾಮುಂಡೇಶ್ವರಿ ಕ್ಷೇತ್ರ ಆಗಿರ್ಬೋದು, ವರುಣಾ ಕ್ಷೇತ್ರ ಆಗಿರಬಹುದು, ಅಕ್ಕಪಕ್ಕದ ಕ್ಷೇತ್ರದ ಒಂದಷ್ಟು ಬೆಂಬಲಿಗರು, ಸಪೋರ್ಟರ್ಸ್, ಕಾರ್ಯಕರ್ತರು ಎಲ್ಲರೂ ಕೂಡ ಹೋಟೆಲ್ಗೆ ಹೋಗ್ತಾರೆ. ಯಾವ ವಿಚಾರಗಳಿಗೆ ಅವರು ಬಂದಿರಬಹುದು ಮೈಸೂರಿಗೆ ಅಂತ? ಯಾಕಂದ್ರೆ ಇಲ್ಲಿ ಒಂದು ಕನ್ಫ್ಯೂಷನ್ಸ್ ಇದೆ, ಇವರು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡ್ತಾರಾ ಅಥವಾ ವರುಣಾದಲ್ಲಿ ಸ್ಪರ್ಧೆ ಮಾಡ್ತಾರಾ ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಟಕ್ಕರ್ನ ಕೊಡೋದಿಕ್ಕೆ ವಿಜಯೇಂದ್ರ ಅವರು ಈ ಬಾರಿ ಮೈಸೂರಿನ ವರುಣಾದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತಿದೆ. ವರುಣವನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಆದ್ರೆ ಅವ್ರು ಹೇಳ್ತಾ ಇದ್ರು ನಾನು ಶಿಕಾರಿಪುರದಲ್ಲೇ ಸ್ಪರ್ಧೆ.